ಹಿರಿಯ ಸಾಹಿತಿ ನಾಡೋಜ ಪಾಟೀಲ ಪುಟ್ಟಪ್ಪ ನಿನ್ನೆ ವಿಧಿವಶರಾದರು. ಇಂದು ಬೆಳಗ್ಗೆ 9 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹಿರಿಯ ಸಾಹಿತಿ ನಾಡೋಜ ಪಾಟೀಲ ಪುಟ್ಟಪ್ಪ ಅವರು ವಿಧಿವಶರಾದಂತಹ ಹಿನ್ನೆಲೆ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಪಾಟೀಲ ಪುಟ್ಟಪ್ಪ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿರುವಂತಹ ಪಾಟೀಲ ಪುಟ್ಟಪ್ಪ ಅವರ ಮನೆ, ಅಲ್ಲಿ ಈಗ ಅಂತಿಮ ದರ್ಶನಕ್ಕೆ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದಾದ ನಂತರ ವಿದ್ಯಾವರ್ತಕ ಸಂಘದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಧಾರವಾಡ ನಗರದ ಕರ್ನಾಟಕ ವಿದ್ಯಾವರ್ತಕ ಸಂಘ ಅಲ್ಲಿ ಮುಂದಿನ ವ್ಯವಸ್ಥೆಯನ್ನು ಮಾಡಿರುವುದು. ಬಳಿಕ ರಾಣೆಬೆನ್ನೂರು ತಾಲೂಕಿನ ಹಲಗೇರಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಇದೀಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ದೇವೇಗೌಡರೇ. ಪಾಟೀಲ ಪುಟ್ಟಪ್ಪ ಅವರ ಒಂದು ಅಗಲಿಕೆ ಬಹಳ ದೊಡ್ಡ ನಷ್ಟ ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ. ನಿಮ್ಮ ನುಡಿ ನಮನ ಈ ಸಂದರ್ಭದಲ್ಲಿ. ಪಾಟೀಲ ಪುಟ್ಟಪ್ಪರು ಶತಾಯಿಯಾಗಿ ಜೀವನದುದ್ದಕ್ಕೂ ಹೋರಾಟ ಮಾಡಿದ್ದಾರೆ ಕನ್ನಡ ನಾಡಿನ ಶ್ರೇಯಸ್ಸಿಗೋಸ್ಕರವಾಗಿ, ಹಾಗೂ ಸಾಹಿತ್ಯ ಜಗತ್ತಲ್ಲಿ ಮೇರು ಪರ್ವತಕ್ಕೆ ಏರಿದಂಥ ಒಬ್ಬ ಮಹಾನಾಯಕ. ಅವರ ಒಂದು ಇಡೀ ಜೀವನವೇ ಒಂದು ಎಲ್ಲ ರೀತಿಯ ಕಾರ್ಯಕ್ರಮದಲ್ಲೂ ನಾಡಿನ ಶ್ರೇಯಸ್ಸಿಗೋಸ್ಕರ ಹೋರಾಟ ಮಾಡಿದಂಥ ಧೀಮಂತ ನಾಯಕ. ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಮಗ ಮತ್ತು ಮನೆಯವರಿಗೆ ಅವರ ಈ ಒಂದು ನಿಧನದಿಂದ ಆಗಿರತಕ್ಕಂಥ ನೋವನ್ನ ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ದೇವೇಗೌಡರು, ನಿಮ್ಮ ಹಾಗೂ ಅವರ ಒಡನಾಟ ಹೇಗಿತ್ತು ಅಂತ ನೀವು ಭೇಟಿಯಾಗಿದ್ದು? ನಾನು ಹಲವಾರು ಸಾರಿ ಭೇಟಿ ಮಾಡಿದ್ದೇನೆ. ಮನೆಗೆ ಬಂದಿದ್ದಾರೆ, ಅವರು ವೀಲ್ ಚೇರ್ ಅಲ್ಲೇ ಹಲವಾರು ಸಾರಿ ಮನೆಗೆ ಬಂದಿದ್ದಾರೆ. ಗಾಂಧಿ ಭವನದಲ್ಲಿ ಹಲವಾರು ಸಾರಿ ಹಲವು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದೇನೆ. ಹುಬ್ಬಳ್ಳಿಯಲ್ಲಿ ನಾನು ಹೈದರಾಬಾದ್ ಕರ್ನಾಟಕ ಮಾಡದಂತ ಕೆಲಸಗಳೇನು ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ನಾನು ನನ್ನನ್ನು ಕರೆದು ನಮ್ಮ ಗದಗಿನ ತೋಂಟದಾರ್ಯ ಸಾರಿ ಗುರುಗಳವರ ಸಾನ್ನಿಧ್ಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರು. ಅವರು ನನ್ನ ಬಗ್ಗೆ ಇಟ್ಕೊಂಡಿದ್ದಂತ ಪ್ರೇಮ ನನ್ನ ಪ್ರಧಾನಮಂತ್ರಿ ಸ್ಥಾನ ಕಳ್ಕೊಂಡ ಮೇಲೆ ಹಲವಾರು ಸಾರಿ ನಾನು ಅವ್ರ ಜೊತೆ ಕೆಲವು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದ್ದೇನೆ. ಆದ್ರಿಂದ ಅವರು ನಾಡೋಜ ಪುಟ್ಟಪ್ಪನವರು ಅವ್ರ ಬಗ್ಗೆ ಅಪಾರವಾದ ಗೌರವ ನಾನು ಪ್ರಧಾನಮಂತ್ರಿ ಆದ್ಮೇಲೆ ಅವ್ರು ಇಟ್ಕೊಂಡಿದ್ದಂತಹದ್ದು. ಹಲವಾರು ಸಾರಿ ಮನೆಗೆ ಬಂದಿದ್ದಾರೆ, ನಾನು ಅವ್ರ ಜೊತೆ ಒಡನಾಡಿ ಕೆಲಸ ಮಾಡಿದ್ದೇನೆ. ಹುಬ್ಬಳ್ಳಿಯಲ್ಲಿ ನಡೆದಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ತೋಂಟದಾರ್ಯ ಗುರುಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರು ನಾನೇನು ಈ ಭಾಗ ಕೆಲಸ ಮಾಡಿದ್ದೇನೆ ಅನ್ನೋದನ್ನ ವಿವರವಾಗಿ ಮಾತನಾಡಲಿ, ಯಾವುದೇ ಮನಸ್ಸಲ್ಲಿ ಸಂಕೋಚ ಇಲ್ಲದೇ ಏನು ಅಪಪ್ರಚಾರ ಇತ್ತು ಅದ್ರ ಬಗ್ಗೆ ಅವರು ಸಾವಿರಾರು ಜನಗಳ ಮುಂದೆ ಆ ಒಂದಿನ ನಡೆದಂತ ಕಾರ್ಯಕ್ರಮ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಸರ್, ವೈಯಕ್ತಿಕವಾಗಿ. ಆದ್ರೆ ಇಡೀ ನಮ್ಮ ರಾಜ್ಯಕ್ಕೆ ಮಾಡದಂತ ಕೆಲಸ ಏನಿದೆ ಅದು ಎಂದೆಂದಿಗೂ ಚಿರಸ್ಥಾಯಿಯಾಗಿ ಉಳಿತದೆ. ಅವರು ನಿಧನದಿಂದ ಇವತ್ತು ಆ ನಷ್ಟವನ್ನು ತುಂಬತಕ್ಕಂತ ಒಂದು ವ್ಯಕ್ತಿತ್ವ ಇಲ್ಲ ನಮ್ಮ ಮುಂದೆ. ಅದರಿಂದ ಅವರ ಆತ್ಮಕ್ಕೆ ಚಿರಶಾಂತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ರಾಜಕಾರಣದಲ್ಲಿ ಪತ್ರಕರ್ತರ ಸಾಹಿತಿಗಳ ಸಲಹೆ ಸೂಚನೆ ಬಹಳ ಪ್ರಮುಖವಾಗುತ್ತೆ. ನಿಮಗೆ ಯಾವ್ದಾದ್ರೂ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದವರು ಯಾವ್ದಾದ್ರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಹಲವಾರು ಸಾರಿ ಒಂದ್ ಸಾರಿ ಅಲ್ಲ, ಹಲವಾರು ಸಾರಿ ನಾಡಿನ ಒಂದು ಅಭಿವೃದ್ಧಿಗೆ ಹೋರಾಟ ಮಾಡತಕ್ಕಂಥದಕ್ಕೆ ಅವರು ಹಲವಾರು ಸಾರಿ ಭೇಟಿ ಮಾಡಿ ನನಗೆ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ ಸರ್, ಅದರಲ್ಲಿ ಯಾವ ಸಂಕೋಚ ಇಲ್ಲ. ಅದರಲ್ಲಿ ನಿರ್ವಂಚನೆಯಿಂದ ಹೇಳೋದಾದ್ರೆ ಅವರು ಒಂದಲ್ಲ
ಹತ್ತಾರು ಸಾರಿ ಭೇಟಿ ಮಾಡಿದ್ದೇವೆ ಅವರ ನನ್ನ ಸಂಬಂಧ. ಇನ್ನು ಕನ್ನಡ ಭಾಷೆ ಮತ್ತು ನಾಡಿನ ಒಂದಷ್ಟು ಬಿಕ್ಕಟ್ಟುಗಳು ಬಂದಾಗ ನೀವು ಕೂಡ ಮುಂದೆ ನಿಂತವರು, ಅವರು ಕೂಡ ನಿಲ್ತಾ ಇದ್ರು ಅಂತ ಒಂದು ರೀತಿ ಹೊಂದಾಣಿಕೆ ಇತ್ತು, ನಿಮ್ಮ ಸಾಮ್ಯತೆ ಇತ್ತು. ಅದರಲ್ಲಿ ಯಾವುದೇ ಸಂಕೋಚ ಇಲ್ಲದೆ ಹೋರಾಟ ಮಾಡಿದಂಥ ವ್ಯಕ್ತಿ ನಾವು ಹಲವಾರು ಅವ್ರ ಜೊತೆ ಧ್ವನಿ ಎತ್ತು ಅವ್ರ ಬೆಂಬಲಕ್ಕೆ ನಿಂತಿದ್ದೇವೆ. ಮಾತಾಡಿ ಕೆಟಿವಿನ ಜೊತೆ.